ಗುಬ್ಬಿ ಹಾಗೂ ತಿಪಟೂರು ತಾಲ್ಲೂಕಿನ ಗಡಿಭಾಗವಾದ ಕಾರೆಕುರ್ಚಿ ಶ್ರೀ ದೊಡ್ಡಗಂಗಾ ಕ್ಷೇತ್ರವು ಐತಿಹಾಸಿಕ ಕ್ಷೇತ್ರವಾಗಿದ್ದು ತನ್ನದೇ ಆದ ಧಾರ್ಮಿಕ ಪರಂಪರೆಯನ್ನು ಒಳಗೊಂಡಿದೆ 12 ವರ್ಷಗಳ ಕಾಲ ಸಿದ್ದರಾಮೇಶ್ವರರು ತಲೆಕೆಳಗಿ ಮಾಡಿ ಕಲ್ಲಿನ ಬಂಡೆಯ ಒಳಭಾಗದಲ್ಲಿ ಉಗ್ರ ತಪಸ್ಸು ಮಾಡಿರುವ ಧಾರ್ಮಿಕ ಕ್ಷೇತ್ರವಾಗಿದ್ದು ಭಕ್ತರು ಅಂದುಕೊಂಡಿದ್ದೆಲ್ಲವನ್ನು ಬಗೆಹರಿಸುವ ಕರುಣಾಮಯಿ ಎಂದರೆ ಶ್ರೀ ಸಿದ್ದರಾಮೇಶ್ವರರಾಗಿದ್ದಾರೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕೊಂಡ್ಲಿ ಕ್ರಾಸ್ನಿಂದ 2 ಕಿಲೋಮೀಟರ್ ಪರಿಸರದ ಒಳಭಾಗದಲ್ಲಿ ಸುಂದರ ಪರಿಸರದಲ್ಲಿ ಶ್ರೀ ದೋಣಿಗಂಗಾ ಕ್ಷೇತ್ರವು ನೆಲೆಸಿದ್ದು ಇಲ್ಲಿ ವಿಶೇಷವಾಗಿ ಎಂದು ಭತ್ತದ ಗಂಗಮ್ಮ ಸದಾ ಪರಿಸರದ ಒಳಗೆ ನೆಲೆ ನಿಂತಿದ್ದಾಳೆ गुहे ओळगे तलेकेळगागि नेलेसिरुव सिद्दरामेश्वररु तन्नदे आद दैवत्वद गुणदिंद इडी भक्त समूहवन्न रक्षिसुत्तिदे मक्कळिल्लदवरिगे मक्कळ भाग्य करुणिसो गंगम्म मदुवेयागद गंडु हेणिगे इल्लि ओंदु बारि पूजे सल्लिसि होदरे ओंदु वर्षद ओळगे विवाह कूडि बरुव नंबिकेगळु अपारवागि इल्लि नडेदिदे ತಾಲೂಕು ಕಿತ್ತೂರು ತಾಲೂಕು ಎರಡು ಮಧ್ಯೆ ಇರತಕ್ಕಂಥ ಮಹಾಪುಣ್ಯಕ್ಷೇತ್ರ ದೊಣೆಗಂಗಾ ಕ್ಷೇತ್ರ ಅಂತ ಹೇಳ್ತಾರೆ ಶ್ರೀಗುರು ಸಿದ್ದರಾಮೇಶ್ವರ ಸ್ವಾಮಿ ತಪಸ್ ಮಾಡಿದ್ದು ಗಂಗಾ ಮಾತೆಯವರು ಅವರನ್ನ ಕಾಯ್ಕೊಂಡು ಇಲ್ಲಿ ಕುಂತಿದ್ದು ಇದು ತುಂಬ ಇತಿಹಾಸನೇ ಇದೆ ಇಲ್ಲಿ 1000 ವರ್ಷದಿಂದಲೂ ಸಹ ಗಂಗಮ್ಮನ್ ಮಾಡ್ತಾರೆ 12ನೇ ಶತಮಾನದಲ್ಲಿ ಬಸವಣ್ಣರಿದ್ದರು ಕಲ್ಯಾಣಪಟ್ಟಣ ಇತ್ತು ಅಲ್ಲಿ ಸಿದ್ದರಾಮಣ್ಣ ಇದ್ದರು ಅಲ್ಲಮ್ಮ ಪ್ರಭು ಚನ್ನಬಸವಣ್ಣ ಶರಣಾದಿ ಪ್ರಮತರು ಸಹ ಇದ್ದರು ಆಗಿನ ಕಾಲದಿಂದಲೂ ಇಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇದೆ ಕಲ್ಯಾಣಪಟ್ಟಣದಲ್ಲಿ ಸಿದ್ದರಾಮಣ್ಣರು ಅಲ್ಲಿ ಇದ್ದರು ಅಲ್ಲಮ್ಮ ಪ್ರಭು ಹತ್ರ ಅಲ್ಲಮ್ಮ ಪ್ರಭು ತಿದ್ದರ್ನ ಅವರೇ ಕರ್ಕೊಂಡು ಇಲ್ಲಿ ಅವರಿಗೆ ವಿದ್ಯಾ ಬುದ್ಧಿ ಎಲ್ಲ ಕಲಿಸಿ ಅಲ್ಲಿಂದ ಇಲ್ಲಿ ಬಂದು ಸಿದ್ದರಾಮಣ್ಣರು 12 ವರ್ಷ 12ನೇ ಶತಮಾನದಲ್ಲಿ ಅವರ ವಯಸ್ಸು ಆಗ 8 ವರ್ಷ ತಪಸ್ ಮಾಡಕ್ಕೆ ಅಂತ ಹೇಳಿ ಇಲ್ಲಿ ಬಂದರು ಅಲ್ಲಿ ಬಿಟ್ಟು ಬರ ಕಾರಣ ಏನು ಅಂದ್ರೆ ಕಲ್ಯಾಣಪಟ್ಟಣ ಚಿದ್ರವೈತಲ್ಲ ಬಿಜ್ಜರಾಜನ ವದೆ ಬಿಜ್ಜರಾಜನ ಆವಳಿಯಿಂದವ ಮದುವರ್ಷ ಅರಳೆಯ ಅವರು ಇದಾತಲ್ಲ ಮದುವೆ ಮಾಡಿದಲ್ಲ ಮಕ್ಕಳಿಗೆ ಆವಾಗ ಜಾತಿ ಭೇದ ಬಂದು ಕಲ್ಯಾಣಪಟ್ಟಣ ಹಾಳಾಗೋತು ತಾಯಿ ಗಂಗಮ್ಮನಿಗೆ ಭಾಗಿನ ಅರ್ಪಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿದರೆ ವರ ಕೊಡುವ ಮಹಾಪುಣ್ಯ ಭೂಮಿ ಈ ದೋಣಿ ಗಂಗಾ ಕ್ಷೇತ್ರವಾಗಿದ್ದು ಕೇವಲ ಧಾರ್ಮಿಕ ಕ್ಷೇತ್ರ ಮಾತ್ರವಲ್ಲದೆ ಒಂದು ದಿನದ ಸುಂದರ ಪ್ರವಾಸಿ ತಾಣವಾಗಿ ಸಹ ನೋಡಬಹುದಾಗಿದೆ ಗುಡ್ಡದ ನಡುವೆ ನೆಲೆಸಿರುವ ಈ ಕ್ಷೇತ್ರವು ಸುಂದರ ಹಸಿರು ಪರಿಸರದಲ್ಲಿ ಕೈಬೀಸಿ ಕರೆಯುತ್ತದೆ ದೇವಾಲಯದ ಮುಂಭಾಗದಲ್ಲಿ ನೆಲೆಸಿರುವ ಹತ್ತಾರು ದೊಡ್ಡ ಆಲದ ಮರಗಳು ಮನಸ್ಸಿಗೆ ನೆಮ್ಮದಿ ಮುದವನ ನೀಡಿದರೆ ಪುಟ್ಟ ಪುಟ್ಟ ಮಕ್ಕಳಿಗೆ ಆಟದ ಮೈದಾನವೇ ಆಗುತ್ತದೆ ಇಡೀ ಕುಟುಂಬ ಇಲ್ಲಿಗೆ ಆಗಮಿಸಿದರೆ ಧಾರ್ಮಿಕ ಕ್ಷೇತ್ರದ ಜೊತೆಯಲ್ಲಿ ಸುಂದರ ಪ್ರವಾಸದ ಅನುಭವವನ್ನು ಸಹ ಪಡೆಯಬಹುದು ಕಲ್ಯಾಣದ ಕಾಂತಿಯಾದ ನಂತರ ಸಿದ್ದರಾಮರು ಈ ದಿಕ್ಕಿಗೆ ಬಂದು ಬೆಳಗುಂಬ ಮಾರ್ಗವಾಗಿ ಈ ದೊಣಗಂಗಾ ಕ್ಷೇತ್ರಕ್ಕೆ ಬರ್ತಾರೆ ಇಲ್ಲಿ ದಟ್ಟವಾದಂತಹ ಕಾಡಿರುತ್ತೆ ಮತ್ತು ಇಲ್ಲಿ ನದಿ ಹರಿತಾ ಇರುತ್ತೆ ಆವಾಗ ಸಿದ್ದರಾಮರು ಬಂದು ಇಲ್ಲಿ ತಪಸ್ ಮಾಡೋದಕ್ಕೆ ಒಳ್ಳೆ ಕ್ಷೇತ್ರ ಅಂತೇಳಿ ಉಗ್ರ ತಪಸ್ಸನ್ನು ಮಾಡ್ತಾರೆ ಉಗ್ರ ತಪಸ್ ಅಂದರೆ ನಾಡಿನ ಏಳಿಗೆಗೋಸ್ಕರವಾಗಿ ಇಲ್ಲಿ ಉಗ್ರ ತಪಸ್ ಮಾಡ್ತಾರೆ ಮತ್ತು ಇಲ್ಲಿ ಗಂಗಾ ಮಾತ ಹರಿಯೋದರಿಂದ ಅದಕ್ಕೆ ಅನುಕೂಲವಾಗಲಿ ಅಂತೇಳಿ ಇಲ್ಲಿ ಉಗ್ರ ಸುಮಾರು 12 ವರ್ಷಗಳ ಕಾಲ ಉಗ್ರ ತಪಸ್ ಮಾಡ್ತಾ ಇರ್ತಾರೆ ಆವಾಗ ಜನಗಳೆಲ್ಲ ಬಂದು ಭಕ್ತಿಯಿಂದ ಅವರಿಗೆ ಏನು ಇಷ್ಟಾರ್ಥಗಳನ್ನು ನೆರವೇರಿಸೋದಕ್ಕೋಸ್ಕರವಾಗಿ ಎಲ್ಲರೂ ಬಂದು ಅವರಲ್ಲಿ ಕೇಳ್ಕೊಳ್ತಾರೆ ಹಾಗೆಯೇ ಉಗ್ರ ತಪಸ್ಸಿದ್ದು ತುಂಬ ಗವಿ ಅದೇ ಬೆಟ್ ಏನಾಗಿದೆ ಅಂದರೆ ಕಲ್ಲು ಬಂಡೆ ಹೋಳಾಗಿ ಈ ಥರ ಮೇಲೆ ಕವರ್ ಆಗಿಬಿಟ್ಟಿದೆ ಕವರ್ ಆದ ಹಡಲಿ ತಪಸ್ ಮಾಡಿದರೆ ಈಗಲೂ ಸಹ ಕಾಲಿನ ಪಾದದ ಗುರುತಿದೆ ಬಂಡೆ ಗುರುತಿದೆ ಹೀಗೆ ಬರುತ್ತೆ ಆಗಸ್ಟ್ 19ರಂದು ಸುಂದರವಾದ ಬೃಹತ್ ಮಠದ ದಾಸೋಹ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ನಾಡಿನ ಹಲವು ಸ್ವಾಮೀಜಿಗಳಿಂದ ನಡೆಯುತ್ತದೆ ದೂರದ ಊರಿಂದ ಬರುತ್ತಿರುವಂತಹ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಸೇರಿದಂತೆ ಹಲವು ಅಭಿವೃದ್ಧಿಗಳನ್ನು ಮಾಡುವ ಮೂಲಕ ಈ ಪುಣ್ಯ ಭೂಮಿಯನ್ನು ಮತ್ತೊಂದು ಹೊಸ ರೀತಿಯಲ್ಲಿ ಭಕ್ತರಿಗೆ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು ನೀಡುವಲ್ಲಿ ಇಲ್ಲಿನ ಟ್ರಸ್ಟ್ ಹಲವು ಕಾರ್ಯ ಯೋಜನೆಗಳನ್ನು ಮಾಡಿಕೊಂಡಿದೆ ಸುಮಾರು 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಸುಸಜ್ಜಿತ ನಿತ್ಯ ದಾಸೋಹ ಮಹಾಮನೆ ವಸತಿ ಗೃಹಗಳು ಇನ್ನು ಕೆಲವೇ ದಿನಗಳಲ್ಲಿ ಭಕ್ತರಿಗೆ ಸಿಗುವಂತಾಗುತ್ತದೆ ಗೋಡೆಕೆರೆ ಶ್ರೀಮಠದ ಮೃತ್ಯುಂಜಯಾದೇಶಿ ಕೇಂದ್ರ ಮಹಾಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಈ ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿದ್ದು
ಇದಕ್ಕೆ ಹೆಚ್ಚಿನ ಸಹಕಾರವನ್ನು ಭಕ್ತಾದಿಗಳು ಮಾಡಬೇಕಾಗಿದೆ. ಸರ್ಕಾರ ಸಹ ಈ ದೇವಾಲಯಕ್ಕೆ ಆಗಮಿಸುವ ರಸ್ತೆಯನ್ನು ಸರಿಪಡಿಸಿ ಭಕ್ತರಿಗೆ ಅನುವು ಮಾಡಿಕೊಡಬೇಕು ಎಂಬುದು ಭಕ್ತರ ಆಶಯವಾಗಿದೆ. ಸಿದ್ದರಾಮೇಶ್ವರ ಸನ್ನಿಧಿ ನಮ್ಮ ನಾಡಿನ ಎಲ್ಲ ಭಕ್ತಾದಿಗಳಿಗೂ ಸಹ ಸುಪ್ರಸಿದ್ಧ ಸ್ಥಳವಾಗಿದ್ದು ಇಲ್ಲಿ ಬರ್ತಕ್ಕಂಥ ಭಕ್ತರು ಯಾವುದೇ ಬಸ್ ಸೌಲಭ್ಯ ಆಗಲಿ ಯಾವುದೇ ಇಲ್ಲದೇ ಇರೋ ಕಾರಣ ಇಲ್ಲಿ ಬರಬೇಕು ಅಂದರೆ ಅರೇನಹಳ್ಳಿ NH 206 ಅರೇನಹಳ್ಳಿಯಿಂದ 2 ಕಿಲೋಮೀಟ್ರ್ ಆಗುತ್ತೆ, ಮತ್ತು ಕೊಂಡ್ಲಿ ಕ್ರಾಸ್ 206 ಇಂದ ಬಂದರೆ 3 ಕಿಲೋಮೀಟ್ರ್ ಆಗುತ್ತೆ. ಇಷ್ಟು ರಸ್ತೆನೂ ಸಹ ಶಿಥಿಲವಾಗಿರುತ್ತೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಇದೊಂದು ರಸ್ತೆದು ತುಂಬ ತೊಂದರೆ ಆಗೈತೆ. ಅದರಿಂದ ನಮ್ಮ ಸಂಸದರು, ಈ ತಾಲೂಕಿನ MLAಗಳು, ತಿಪಟೂರು ತಾಲೂಕಿನ MLAಗಳು, ಗುಬ್ಬಿ ತಾಲೂಕಿನ MLAಗಳು ಎಲ್ಲರಿಗೂ ಸಹ ಈ ಒಂದು ಸಮುದಾಯ ಭವನ, ನಾವೊಂದು ದಾಸೋಹ ಮಹಾಮನೆ ಕಟ್ತಾ ಇದ್ದೀವಿ, ಆ ಸಂದರ್ಭದಲ್ಲಿ ಅವ್ರನ್ನ ಇನಾಗ್ರೇಷನ್ಗೆ ಕರೆದಿದ್ದೀವಿ. ಅದೊಂದು ನಮಗೆ ಒತ್ತಾಸೆ ಇದೆ. ನಾವೆಲ್ಲ ಭಕ್ತಾದಿಗಳು ಮತ್ತು ನಮ್ಮ ಪ್ರಶ್ನೆಯವರು, ನಮ್ಮ ಗ್ರಾಮಸ್ಥರು ಎಲ್ಲ ಡಿಮ್ಯಾಂಡ್ ಮಾಡಿದ್ದೀವಿ ಇಲ್ಲಿಗೆ ಭಕ್ತರಿಗೆ ಒಳ್ಳೆಯದಾಗಲಿ ಅಂತೇಳಿ ಒಂದು 5 ಕಿಲೋಮೀಟ್ರು ಒಳ್ಳೆಯ ರಸ್ತೆನ ಮಾಡಿಕೊಡಿ ಅಂತ ಹೇಳ್ತಿದ್ವಿ. ಆ ರಸ್ತೆ ಆದರೆ ಇಲ್ಲಿ ಬಂದಂತಹ ಭಕ್ತರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಲಾಷೆ. ಇದು ಶ್ರೀ ಸಿದ್ದರಾಮೇಶ್ವರರ ಪುಣ್ಯಭೂಮಿಯಾಗಿದ್ದು ಪ್ರತಿ ವರ್ಷ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಆದರೆ ಇಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇರುವುದರಿಂದ ನಿತ್ಯ ದಾಸೋಹ ಭವನ, ವಸತಿ ಗೃಹ ಸೇರಿದಂತೆ ವಿವಿಧ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ.